ಇಂದು ಯಮಕನಮರಳ್ಳಿ ಗ್ರಾಮದಲ್ಲಿ ಬಿಜೆಪಿ ವಿಜಯ ಸಂಕಲ್ಪ ರಥಯಾತ್ರೆ ನಡೆಯಲಿದೆ. ಹೌದು, ಬಿಜೆಪಿ ವಿಜಯ ಸಂಕಲ್ಪ ರಥಯಾತ್ರೆ ಯಮಕನಮರಳ್ಳಿ ಗ್ರಾಮದಲ್ಲಿ ಇಂದು ಮಧ್ಯಾಹ್ನ 3 ಗಂಟೆಗೆ ನಡೆಯಲಿದೆ. ರಥಯಾತ್ರೆ ದಾದಮನಹಟ್ಟಿ ಸರ್ಕಲ್ನಿಂದ ಗ್ರಾಮ ಪ್ರವೇಶಿಸಿ ಪ್ರಮುಖ ಬೀದಿಗಳ ಮೂಲಕ ಹಾಯ್ದು ಹುಕ್ಕೇರಿಗೆ ತೆರಳಲಿದೆ. ಈ ಕುರಿತು ರಾಜ್ಯ ಕರಕುಶಲ ಅಭಿವೃದ್ಧಿ ನಿಗಮ ಅಧ್ಯಕ್ಷ ಮಾರುತಿ ಅಷ್ಟಗಿ, ಚಿಕ್ಕೋಡಿ ಜಿಲ್ಲಾ ಬಿಜೆಪಿ ಎಸ್ಟಿ ಮೋರ್ಚಾ ಅಧ್ಯಕ್ಷರು ಬಸವರಾಜ್ ಉಂದ್ರಿ ಹಾಗೂ ಯುವ ಮುಖಂಡ ರವಿ ಹಂಜಿ ಜಂಟಿ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದರು. ಯಮಕನಮರಡಿ ಗ್ರಾಮದಲ್ಲಿ 2 ಕಿಲೋಮೀಟರ್ ರೋಡ್ ಶೋ ನಡೆಯಲಿದ್ದು ಸರ್ಕಾರ ಪ್ರಮುಖ ಯೋಜನೆಗಳ ಬ್ಯಾನರ್ಗಳ ಮೂಲಕ ಜನಜಾಗೃತಿ ಮೂಡಿಸಲಾಗುವುದು. ಬೆಳಗಾವಿ ಜಿಲ್ಲೆಯ ಮಂತ್ರಿಗಳು, ಸಂಸದರು, ಬಿಜೆಪಿ ಎಲ್ಲ ಶಾಸಕರು, ರಾಜಕೀಯ ನಾಯಕರು ಹಾಗೂ ಕ್ಷೇತ್ರದ ಸುಮಾರು 3,000 ಜನ ಸೇರುವ ನಿರೀಕ್ಷೆ ಇಡಲಾಗಿದೆ ಎಂದರು. ಈ ಸಮಯದಲ್ಲಿ ಇರನ್ನ ಗುರು ಪಕ್ಷದ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಈಗ ತಾನೇ ಸನ್ಮಾನ್ಯ ರವಿಯನ್ನ ಅಜ್ಜಿಯವರು ನಾಳಿನ ವಿಜಯ ಸಂಕಲ್ಪ ಯಾತ್ರೆಯ ಬಗ್ಗೆ ಅತ್ಯಂತ ಕುಲಂಕುಷವಾಗಿ ತಮಗೆ ತಿಳಿಸಿಕೊಟ್ಟರು. ಇವತ್ತು ನಂದಗಡದಲ್ಲಿ ಪ್ರಾರಂಭವಾಗುತ್ತಿದ್ದಂತಹ ಈ ಸಂಕಲ್ಪ ವಿಜಯ ಸಂಕಲ್ಪ ಯಾತ್ರೆ ನಾಳೆ ನಮ್ಮ ಮುಂಜಾನೆ ಬೆಳಗಾವಿ ಗ್ರಾಮೀಣ, ಮಧ್ಯಾಹ್ನ ಎಂ ಕರ್ಮಡಿ ಮತ್ತು ಸಂಜೆ ಹುಕ್ಕೇರಿಗೆ ಆಗಮಿಸ್ತಾ ಇದ್ದರು. ಸೊ ಈ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ಮಾಡಬೇಕಂತೇಳಿ ನಾವೆಲ್ಲರೂ ಸೇರಿಕೊಂಡು ನಿನ್ನೆಯಿಂದ ಒಂದು ಸಭೆ ಇದನ್ನು ಮಾಡ್ತಾ ಇದ್ವಿ. ಆಮೇಲೆ ಅದಕ್ಕೆ ಏನು ಬೇಕು, ಎಷ್ಟು ಜನರನ್ನು ಕೂಡಿಸ್ಬೇಕು ಮತ್ತು ಜನರನ್ನು ಕೂಡಿಸಿ ಆ ರೋಡ್ ಶೋ ಯಾವ ರೀತಿ ಆಗಬೇಕು ಮತ್ತು ಅದು ಅಲ್ಲಿ ಬಂದಂಥ ನಾಯಕರಿಗೆ ನಾವು ಯಾವ ರೀತಿ ಸ್ವಾಗತವನ್ನು ಕೋರಬೇಕು ಅಂತೇಳಿ ಪ್ರತಿಯೊಂದನ್ನು ನಾವಿಲ್ಲಿ ಈ ಕಮಿಟಿಗಳನ್ನು ರಚನೆ ಮಾಡ್ತಾ ಇದ್ದೀವಿ. ಇದು ಅತ್ಯಂತ ನಮಗೆ ಸಂತೋಷಕರವಾದಂಥ ಒಂದು ಸುದ್ದಿ. ಯಾಕಪ್ಪ ಅಂದರೆ ನಮ್ಮ ಎಂಕನ್ಮಡಿಗೆ ಮೇಲಿನ ಮೇಲೆ ಈ ಜಿಲ್ಲಾ ಮತ್ತು ರಾಜ್ಯ ನಾಯಕರು ಬರುವುದರಿಂದ ಕಾರ್ಯಕರ್ತರಲ್ಲಿ ಉತ್ಸಾಹ ಹೆಚ್ಚಾಗ್ತದೆ, ಕಾರ್ಯಕರ್ತರಲ್ಲಿ ಧೈರ್ಯ ಬರ್ತದೆ, ನಮ್ಮ ಹಿಂದೆ ಯಾರೋ ಅದಾರಪ್ಪ ಅಂತೇಳಿ ಅವರಲ್ಲಿ ಧೈರ್ಯ ಬಂದು ಕೆಲಸ ಮಾಡೋಕ್ಕೆ ನಮಗೆ ಅನುಕೂಲ ಆಗ್ತದೆ. ಹಾಗಾಗಿ ನಾಳೆಯನ್ನು ಈ ವಿಜಯ ಸಂಕಲ್ಪ ಯಾತ್ರೆ ಬರ್ತಾ ಇದೆ. ಇದರಿಂದ ನಮ್ಮ ಈ ಕಾರ್ಯಕರ್ತರಲ್ಲಿ ಇನ್ನೂ ಹೆಚ್ಚಿನ ಉತ್ಸಾಹ ಮೂಡಿ ನಾವು ಕೆಲಸ ಮಾಡಲಿಕ್ಕೆ ಬಹಳಷ್ಟು ಸಂತೋಷವಾಗ್ತದೆ ಮತ್ತು ಇನ್ನೊಂದು ಏನಂದ್ರೆ ಧೈರ್ಯನೂ ಬರ್ತಾ ಇದೆ. ಈ ಮೂಲಕ ನಾನು ಹೇಳೋಕ್ಕೆ ಇಚ್ಛೆಪಡ್ತೀನಿ. ಮತ್ತು ಇನ್ನೊಂದು ಏನು ಅಣ್ಣವ್ರು ಹೇಳಿದ್ರು, ಆಯಾ ಕೂಟಿಗೆ ಏನು ಉಜ್ವಲ ಫಲಾನುಭವಿಗಳಾಗ್ಬೋದು, ನೇಕಾರ ಅಂದ್ರೆ ಸಮ್ಮಾನ ಯೋಜನೆ ಅಂತೇಳಿ ಮೊನ್ನೆ ಸನ್ಮಾನ್ಯ CM ಅಂದರೆ ನಮ್ಮ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಜಿಯವರು ಮಾಡಿರು, 2,000 ರಿಂದ 5,000 ಮಟ್ಟ ಅವರಿಗೆ ಗೌರವಧನವನ್ನು ಏರಿಸಿದ್ದಾರೆ. ಅದಾದ ತಕ್ಷಣ ನಮ್ಮ SC ST ಗೆ 3-7% ಒಂದು ಈ ಮೀಸಲಾತಿಯನ್ನು ಘೋಷಣೆ ಮಾಡಿದ್ರು. ST ಜನಾಂಗಕ್ಕೆ ಮತ್ತು SC 15-17 ಮಾಡಿದ್ರು. ಅವ್ರನ್ನೂ ಸಹ ಕೊಡಿಸೋದು ಮತ್ತು ಕಿಸಾನ್ ಸಮ್ಮಾನ ಯೋಜನೆ ಪ್ರತಿ ವರ್ಷ ರಾಜ್ಯ ಮತ್ತು ಕೇಂದ್ರ ಸರ್ಕಾರದಿಂದ 10,000 ರೂಪಾಯಿ ಏನು ಅಕೌಂಟ್ ಹೋಗ್ತಾವೆ ಆ ರೈತರನ್ನು ಸಹ ಒಂದು ಕಡೆ ಸೇರಿಸುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ ಮತ್ತು ಅವ್ರ ಫ್ಲೆಕ್ಸನ್ನು ಅಳವಡಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಸೊ ಯಾವ ನಮ್ಮ ಕೇಂದ್ರ ಮತ್ತು ರಾಜ್ಯದ ಫಲಾನುಭವಿಗಳಿದಾರಲ್ಲ ಅವರೆಲ್ಲರಿಗೆ ನಾವು ತಿಳಿಸಿ ಅವರನ್ನು ಕರ್ಕೊಂಡು ಬರುವಂಥ ವ್ಯವಸ್ಥೆ ಮಾಡಿ ಅದರ ಜೊತೆಗೆ ಕಾರ್ಯಕರ್ತರನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಜೋಡಿಸಿ ಇದನ್ನು ಅತ್ಯಂತ ಯಶಸ್ವಿಯಾಗಿ ಮಾಡಿಸ್ಬೇಕಂತೇಳಿ ನಮ್ಮ ಉದ್ದೇಶ ಇದೆ. ರೋಡ್ ಶೋದೊಳಗೆ ಉಜ್ವಲ ಮೋದಿಯವರು ಏನು ಸ್ಕೀಮ್ಗಳು ಮಾಡಿದಾರಲ್ಲ ಉಜ್ವಲ, ಇದ್ರ ಸಂಬಂಧ ಉಜ್ವಲ ಫಲಾನುಭವಿಗಳೆಲ್ಲ ಒಂದು ಸರ್ ಕಡೆ ಸೇರಿಸಿರ್ತೀವಿ. ಅದೇ ರೀತಿ ಕಿಸಾನ್ ಸಮ್ಮಾನ ಯೋಜನೆಗಳಲ್ಲಿ ರೈತರನ್ನು ಸೇರಿಸಿರ್ತೀವಿ. ಆಮೇಲೆ ನೇಕಾರ ಇದ್ರೊಳಗೆ ನೇಕಾರನ್ನ ಸೇರಿಸಿರ್ತೀವಿ. 3 ಕಡೆ ಅವ್ರದ್ದು ಫ್ಲೆಕ್ಸ್ ಹಾಕಿ ಅದ್ರ ಮುಂದೆ ಆ ಜನ ಆ ಫೆಸಿಲಿಟಿ ತೊಗೊಂಡಾರ ಫಲಾನುಭವಿಗಳು ಅದ್ರ ಮುಂದೆ SC ST SC ST ಮೀಸಲಾತಿ ಬಗ್ಗೆ ಸರ್ಕಾರ SC ST ಜನಾಂಗದವ್ರನ್ನ ಅಲ್ಲಿ ಒಂದು ಕಡೆ ಖುಷಿ ರಥಯಾತ್ರೆ ಪಕ್ಷಕ್ಕೂ ರಾಜ್ಯದ ಆಯೋಜನೆ ಐತಿ. ಅವರು ರಾಜ್ಯದ ಆಯೋಜನೆ ಇದ್ದಾಗ ಎಲ್ಲರೂ ಪಾಲ್ಗೊಳ್ಬೇಕು, ಅವ್ರಿಗೆ ಪಾಲ್ಗೊಳ್ಬೇಕು. ಸರ್, ಈ ಮೊದಲು ಯಾವುದೇ ನಿಮ್ಮ BJP ಕಾರ್ಯಕ್ರಮಗಳು ಹಸನಸು ಭಾಗವಹಿಸಿದ್ರು ಜರ್ಕಿ ರಮೇಶ್ ಶೆಟ್ಟಿ, ಆದರೆ ಈಗ ಎಂಕನ್ಮಡಿಗೆನ ಬರ್ತಾರಂತೆ. ಸರ್, ಒಂದು ಇಲೆಕ್ಷನ್ ವರ್ಷ ಇರೋದ್ರಿಂದ ಎಲ್ಲಕ್ಕಿಂತ ಅದಕ್ಕೆ ರಾಜ್ಯದ ನಾಯಕರು ಬರೋದ್ರಿಂದ ಆಗಿನ ರಾಷ್ಟ್ರದ ನಾಯಕರು ಇದನ್ನೆಲ್ಲ ವೀಕ್ಷಣೆ ಮಾಡೋದ್ರಿಂದ ಎಲ್ಲರೂ ಬರಲೇಬೇಕು. ಪಕ್ಷದ ತಿರುಗಿ ಪಕ್ಷದ ಕಾರ್ಯಕ್ರಮ ಬರಲೇಬೇಕು. ಧನ್ಯವಾದ. ನಮ್ಮ ರಾಜ್ಯದಲ್ಲಿ 4 ದಿಕ್ಕಿನಿಂದ ಮಾಡಿದ್ದಾರೆ. ಈಗ ಸನ್ಮಾನ್ಯ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಂತ ಚಾಲನೆಯನ್ನು ಕೊಟ್ಟು
ಬರ್ತಾ ಇರ್ತದೆ. ದಿವಸ ದಿನ ನಮ್ಮ ಬೆಳವಣಿಗೆ ಸಂಘದಿಂದ ಮಾಡುವಂಥ ಇದೆ ಅಂದರೆ ನಾಳಿನ ದಿನ ಮುಂಜಾನೆ ಬೆಳವಾ ಗ್ರಾಮೀಣ ಕ್ಷೇತ್ರದಲ್ಲಿ ತಂದು ನಮ್ಮ ಕ್ಷೇತ್ರದಲ್ಲಿ ಮಧ್ಯಾಹ್ನ ಬರೋದರಿಂದ ನಮ್ಮ ಕ್ಷೇತ್ರದ ಎಲ್ಲ ನಮ್ಮ ಕಾರ್ಯಕರ್ತರು ಹಾಗೂ ಎಲ್ಲರೂ ಈ ಒಂದು ಯಾತ್ರೆಯಲ್ಲಿ ಎಲ್ಲ ರಕ್ಷಣೆ ಸಂಖ್ಯೆಯಲ್ಲಿ ಭಾಗವಹಿಸುತ್ತೇವೆ. ನಮ್ಮ ಕಾರ್ಯಕರ್ತರನ್ನು ಮನವಿಯನ್ನು ಮಾಡುತ್ತೇನೆ ಮತ್ತು ಈ ಒಂದು ಯಾತ್ರೆ ನಮ್ಮ ಕಾರ್ಯಕರ್ತರಿಗೆ ತುಂಬ ಚೆನ್ನಾಗಿ ಹೋಗ್ತಾ ಇದೆ. ನಮ್ಮ ಎಲ್ಲ ಪ್ರಮುಖರನ್ನು ಇದರಿಂದ ಎಲ್ಲರೂ ಜಾಗೃತರಾಗಿದ್ದಾರೆ. ಯಾಕೆಂದರೆ ಈಗ ನಮ್ಮ ಕಳೆದ ಚುನಾವಣೆ ಯಾರು ಏನು ಹೆಚ್ಚು ಕೊಡ್ತಿರಲಿಲ್ಲ. ಮುಂದಿನ ಸಲ ಚುನಾವಣೆಯಲ್ಲಿ ದುರ್ಗಾಪುರ ಒಂದು ಯಾತ್ರೆಯನ್ನು ಬಂದಾಗ ನಮಗೆ ಅತಿ ಹುಮ್ಮಸ್ ಪಟ್ಟು ಆ ಒಂದು ಅದೇ ಒಂದು ಯಾತ್ರೆಯನ್ನು ನಮಗೆ ಪ್ರೇರಣೆ ಆಗಿರುತ್ತೆ. ಯಾಕೆಂದರೆ ಚುನಾವಣೆ ಸಂದರ್ಭದಲ್ಲಿ ಬರೋಂಥ ಒಂದು ಯಾತ್ರೆ ನಮಗೆ ಚುನಾವಣೆಗೆ ಎದುರಿಸೋಕ್ಕೆ ತುಂಬ ಸಹಕಾರಿ ಇತ್ತು. ಹಾಗೇ ಇದು ಒಂದು ಯಾತ್ರೆ ನಮ್ಗೆ ಮುಂದಿನ ದಿನಮಾನದಲ್ಲಿ ಬರುವಂಥ ಚುನಾವಣೆಯನ್ನು ಎದುರಿಸಲಿಕ್ಕೆ ತುಂಬ ಪ್ರೇರಣೆ ಆಗುತ್ತದೆ ಅಂತ ನಾನು ಭಾವಿಸುತ್ತೇನೆ. ಮತ್ತು ಸರ್ಕಾರದ ಅನೇಕ ಯೋಜನೆಗಳು ನಾವು ಅಂಥ ಒಂದು ಯೋಜನೆಗಳನ್ನು ನಾವು ಎಲ್ಲ ನಮ್ಮ ಕಾರ್ಯಕರ್ತರ ಮುಖಾಂತರ ಬಂದು ಎಲ್ಲ ಜನರಿಗೆ ಮುಗಿಸುವಂಥ ಒಂದು ಉತ್ತಮವಾದ ಯಾತ್ರೆಯಾಗಿದೆ.